ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪೊರಕೆಯು ಒಂದು ಯಾವ ರೀತಿಯ ವಸ್ತು ಆಗಿದೆ ಅಂದರೆ ಇದು ಎಲ್ಲರ ಮನೆಯಲ್ಲಿ ಸಹ ಇರುತ್ತದೆ. ಇದು ನಮ್ಮ ಮನೆಯಲ್ಲಿರುವಂಥ ಮಲಿನತೆ ಗಲೀಜನ್ನು ಆಚೆ ತೆಗೆದಾಗುತ್ತದೆ. ಈ ಒಂದು ವಿಷಯ ಅಂತೂ ನಮ್ಮೆಲ್ಲರಿಗೂ ಗೊತ್ತಿದೆ. ಯಾರ ಮನೆಯಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ತಾಯಿ ಲಕ್ಷ್ಮೀದೇವಿ ವಾಸ ಮಾಡುತ್ತಾರೆ. ಹಾಗಾಗಿ ಪೊರಕೆಯನ್ನು ತಾಯಿ ಲಕ್ಷ್ಮೀದೇವಿಯ ರೂಪ ಅಂತಲೂ ತಿಳಿಯಲಾಗಿದೆ. ಆದರೆ ತುಂಬ ಕಡಿಮೆ ಜನರಿಗೆ ಈ ಒಂದು ವಿಷಯ ಗೊತ್ತಿದೆ. ಅದು ಪೊರಕೆಯನ್ನು ಸರಿಯಾಗಿ ಬಳಸಿ ತಾಯಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಬಹುದಾಗಿದೆ. ಇಂದು ನಾವು ನಿಮಗೆ ಪೊರಕೆಗೆ ಸಂಬಂಧಿಸಿದಂಥ ವಾಸ್ತುಶಾಸ್ತ್ರದಲ್ಲಿ ತಿಳಿಸಿದ ಕೆಲವು ರಹಸ್ಯಗಳನ್ನು ತಿಳಿಸ್ತೀವಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಣ್ಣು ನಿಲ್ತಾ ಇಲ್ಲ ಅಂದರೆ, ಜಗಳಗಳು ಹೆಚ್ಚಾಗ್ತಾ ಇದ್ದರೆ, ನಕಾರಾತ್ಮಕ ಶಕ್ತಿಯ ವಾತಾವರಣ ಕೂಡಿಕೊಂಡಿದ್ರೆ, ಇವುಗಳಿಗೆ ಪರಿಹಾರ ಕಂಡುಕೊಳ್ಳಲು ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋವನ್ನು ಎಲ್ಲಿಯೂ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾವ ರೀತಿಯ ತಪ್ಪುಗಳನ್ನು ನೀವು ಬೇಗನೆ ಸುಧಾರಿಸ್ಕೊಳ್ಬೇಕನ್ನೋದ್ರ ಬಗ್ಗೆನೂ ತಿಳಿದುಕೊಳ್ಳಿರಿ. ಹಲವಾರು ಬಾರಿ ನಾವು ಗೊತ್ತಿದ್ದೋ ಗೊತ್ತಲ್ಲಿದೆಯೋ ಯಾವ ರೀತಿಯ ತಪ್ಪುಗಳನ್ನು ಮಾಡ್ತೀವೋ ಅಂದರೆ ಅದರಿಂದ ತಾಯಿ ಲಕ್ಷ್ಮೀದೇವಿ ನಮ್ಮಲ್ಲಿ ಸೆಟ್ ಮಾಡ್ಕೊಳ್ತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ದುಷ್ಪರಿಣಾಮಗಳು ನೋಡಲು ಸಿಗುತ್ತವೆ. ಸಮಯ ಇರುವಾಗಲೇ ನಾವು ಆ ತಪ್ಪುಗಳ ಬಗ್ಗೆ ತಿಳಿದುಕೊಂಡು ಸುಧಾರಿಸಿಕೊಳ್ಳೋದು ಒಳ್ಳೆಯದಾಗಿದೆ. ಈ ರೀತಿ ಮಾಡಿದಾಗ ನಿಮ್ಮ ಮನೆಯಲ್ಲಿ ಧನ ಸಂಪತ್ತು, ವೈಭವ ಆಗಲಿ, ಸುಖಶಾಂತಿ ಎಲ್ಲವೂ ನೆಲೆಸುತ್ತದೆ. ಹಾಗಾದರೆ ಬನ್ನಿ, ಪೊರಕೆಗೆ ಸಂಬಂಧಿಸಿದಂಥ ಕೆಲವು ರಹಸ್ಯಗಳನ್ನ ತಿಳಿಯೋಣ. ಇವು ನಿಮಗೆ ತುಂಬಾ ಲಾಭದಾಯಕ ಆಗಿವೆ. ಅದಕ್ಕೂ ಮುನ್ನ ವಿಡಿಯೋನ ಬೇಗನೆ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಾ ಲಕ್ಷ್ಮಿ ಅಂತ ಬರೆಯಿರಿ. ಇದರಿಂದ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ. ಯಾಕಂದರೆ ಯಾರ ಜೀವನದಲ್ಲಿ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಇರುತ್ತೋ ಅವರ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉಡೆ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ನಂಬರ್ 1, ಹೊರಗೆಯನ್ನು ಯಾವತ್ತಿಗೂ ನೀವು ತೆರೆದ ಸ್ಥಾನದಲ್ಲಿ ಇಡಬಾರ್ದು. ಯಾವ ರೀತಿಯಾಗಿ ನಾವು ನಮ್ಮ ಹಣ ಸಂಪತ್ತನ್ನು ಮುಚ್ಚಿ ಇಡ್ತೀವೋ ಅದೇ ರೀತಿಯಾಗಿ ನೀವು ಪೊರಕೆಯನ್ನು ಮುಚ್ಚಿಡಬೇಕು. ಆಚೆ ಇರುವಂಥ ಜನರ ದೃಷ್ಟಿ ಇದರ ಮೇಲೆ ಬೆಳೆದಂತೆ ನೀವು ನೋಡಿಕೊಳ್ಳಬೇಕು. ಈ ರೀತಿ ಮಾಡಿದಾಗ ನಿಮ್ಮ ಮನೆಯ ಸಂಪತ್ತು ನಿಮ್ಮ ಮನೆಯಲ್ಲಿಯೇ ಇರುತ್ತದೆ. ಆಚೆ ಇರುವಂಥ ಕೆಟ್ಟ ದೃಷ್ಟಿಗಳು ನಿಮಗೆ ಹಾನಿಯುಂಟು ಮಾಡಲು ಸಾಧ್ಯ ಆಗೋದಿಲ್ಲ. ನಂಬರ್ 2, ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಇದೆ, ಜಗಳಗಳು ಹೆಚ್ಚಾಗ್ತಾ ಇದ್ದಾವೆ, ನಿಮಗೆ ಯಾರೋ ಕೆಟ್ಟದ್ದು ಮಾಡಿದ್ದಾರೆ ಅಂತ ನಿಮಗೆ ಏನಾದರೂ ಅನ್ನಿಸ್ತಾ ಇದ್ದರೆ, ಇಲ್ಲಿ ನಾವು ನಿಮಗೊಂದು ಸರಳವಾದ ಉಪಾಯವನ್ನು ತಿಳಿಸ್ತೇವೆ. ರಾತ್ರಿ ವೇಳೆ ಪೊರಕೆಯನ್ನು ನೀವು ನಿಮ್ಮ ಮನೆಯ ಮುಖ್ಯದ್ವಾರದ ಬಳಿ ಇಡಬೇಕು. ಅಂದರೆ ಒಳಭಾಗದಲ್ಲಿ ಇಟ್ಟರೆ ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ. ಅದರಲ್ಲಿ ಪೊರಕೆಯು ತುಂಬ ಹಳೆಯದು, ಮುರಿದಿರುವ ಪೊರಕೆ ಆಗಿರಬಾರದು. ಇಲ್ಲವಾದರೆ ಅದರ ಉಲ್ಟ ಪ್ರಭಾವವನ್ನು ನೀವು ಕಾಣ್ತೀರಾ. ಇಲ್ಲಿ ನಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗಬಹುದು. ಮನೆಯಲ್ಲಿರುವ ಪೊರಕೆಯನ್ನು ಸಮಯಕ್ಕೆ ತಕ್ಕಂತೆ ನೀವು ಬದಲಾಯಿಸ್ತಾ ಇರಬೇಕು. ಹಳೆಯದಾಗಿರುವ ಕಸಬರ್ಗೆಯನ್ನು ಉಪಯೋಗಿಸಿದ್ರೆ ನಿಮ್ಮ ಮನೆಯ ಸ್ಥಿತಿ ಕೆಡಬಹುದು. ಇಲ್ಲಿ ನಾವು ನಿಮಗೊಂದು ಚಿಕ್ಕ ಉಪಾಯವನ್ನು ಹೇಳ್ತೀವಿ ಕೇಳಿ. ಕಸಬರ್ಗೆಯನ್ನು ಯಾವತ್ತಿಗೂ ನೀವು ಶನಿವಾರದ ದಿನ ಖರೀದಿ ಮಾಡಬೇಕು, ಅಥವಾ ಶನಿವಾರ ದಿನದಂದು ನೀವು ಹೊಸ ಕಸಬರ್ಗೆಯನ್ನು ಬಳಸಲು ಶುರು ಮಾಡಬೇಕು. ಇದು ತುಂಬಾ ಶುಭ ಅಂತ ತಿಳಿಯಲಾಗಿದೆ. ನಂಬರ್ 3, ಕಸಗುಡಿಸುವ ಸರಿಯಾದ ಸಮಯ. ನೀವು ಕಸಬರ್ಗೆಯನ್ನು ಅಥವಾ ಪೊರಕೆಯನ್ನು ಮುಂಜಾನೆ ಸಮಯದಲ್ಲಿ ಬಳಸಬೇಕು. ಅಂದರೆ ಮನೆಯಲ್ಲಿರುವಂಥ ರಾತ್ರಿ ನೆಲೆಸಿದ ನೆಗೆಟಿವ್ ಎನರ್ಜಿಗಳು ಆಚೆ ಹೋಗುತ್ತವೆ, ನಂತರ ಮನೆಯಲ್ಲಿ ಸುಖ ಸಮೃದ್ಧಿಯೂ ಆಗುತ್ತದೆ. ಆದರೆ ಸಾಯಂಕಾಲ ಅಂದರೆ ಸೂರ್ಯಾಸ್ತ ಆದ ನಂತರ ನೀವು ಕಸಬರ್ಗೆಯನ್ನು ಬಳಸಬಾರ್ದು, ಇಲ್ಲವಾದರೆ ತಾಯಿ ಲಕ್ಷ್ಮೀದೇವಿ ಮನೆಯನ್ನು ಬಿಟ್ಟು ಹೋಗ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳು ಯಾವುದಾದ್ರೂ ಒಳ್ಳೆಯ ಕಾರ್ಯಕ್ಕಾಗಿ ಮನೆಯಿಂದ ಆಚೆ ಹೋಗ್ತಾ ಇದ್ದರೆ, ಅಥವಾ ಯಾವುದೋ ಕೆಲಸಕ್ಕಾಗಿ ಆಚೆ ಹೋಗ್ತಾ ಇದ್ದರೆ, ಅವರು ಹೋದ ತಕ್ಷಣವೇ ನೀವು ಕಸಗುಡಿಸಬಾರ್ದು. ಇಲ್ಲವಾದರೆ ಶುಭ ಕಾರ್ಯಗಳಲ್ಲಿ ಅಡಚಣೆಗಳು ಉಂಟಾಗುತ್ತವೆ. ಜೊತೆಗೆ ಕಸಬರ್ಗೆಯನ್ನು ನೀವು ನಿಲ್ಲಿಸಿ ಇಡಬಾರ್ದು, ಇಲ್ಲವಾದರೆ ಇದರಿಂದ ನೆಗೆಟಿವಿಟಿ ಮನೆಯಲ್ಲಿ ಹರಡುತ್ತದೆ. ನಂಬರ್ 4, ಹೊರಕೆಯನ್ನು ಯಾವ ದಿಕ್ಕಿನಲ್ಲಿ ಇಡುವುದು ಉತ್ತಮ ಅಂತ ತಿಳಿಯಲಾಗಿದೆ. ಸ್ನೇಹಿತರೆ, ಹೊರಕೆಯನ್ನು ಯಾವತ್ತಿಗೆ ನೀವು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಇಡಬೇಕು. ಆದರೆ ಈ ಒಂದು ಮಾತು ನಿಮಗೆ ನೆನಪಿರಲಿ, ಎಲ್ಲಿ ನೀವು ಊಟವನ್ನು ಮಾಡ್ತೀರೋ, ಎಲ್ಲಿ ಅಡುಗೆ ಮಾಡ್ತೀರೋ, ಆ ಕೋಣೆಗಳೇನಾದರೂ ಪಶ್ಚಿಮ ದಿಕ್ಕಿನಲ್ಲಿದ್ದರೆ ಹೊರಕೆಯನ್ನು ನೀವು ಪಶ್ಚಿಮ ದಿಕ್ಕಿನಲ್ಲಿ ಇಡಬಾರ್ದು. ಪಶ್ಚಿಮ ದಿಕ್ಕು ಪೊರಕೆಗಾಗಿ ಎಲ್ಲಕ್ಕಿಂತ ಉತ್ತಮ ದಿಕ್ಕು ಆಗಿರುತ್ತದೆ. ಇದರಿಂದ ವಾಸ್ತುದೋಷ ಕೂಡ ಕಡಿಮೆ ಆಗುತ್ತದೆ. ಆದರೆ ನೆನಪಿರಲಿ, ಅಡುಗೆ ಮನೆಯಿಂದ ಊಟ ಮಾಡುವ ವಸ್ತುಗಳಿಂದ ನೀವು ದೂರನೇ ಇಡಬೇಕು. ಇಲ್ಲವಾದರೆ ಅನ್ನಕ್ಕೆ ಅವಮಾನ ಆಗುತ್ತದೆ. ಇದರಿಂದ ತಾಯಿ ಅನ್ನಪೂರ್ಣೇಶ್ವರಿ ದೇವಿ ಕೂಡ ಸಿಟ್ಟಾಗ್ಬಿಡ್ತಾರೆ. ನಂಬರ್ 5, ಯಾರ ಬಳಿ ಸಹ ನೀವು ಪೊರಕೆಯನ್ನು ಉದ್ದರಿ ಪಡೆಯಬೇಡಿ. ಇಲ್ಲಿ ಇದೊಂದು ತುಂಬಾ ಮಹತ್ವಪೂರ್ಣವಾದ ವಿಷಯ ಇದೆ, ಇದನ್ನು ನೀವು ತಿಳಿಯೋದು ಇಂಪಾರ್ಟೆಂಟ್ ಇದೆ.
ಯಾವತ್ತಿಗೂ ಇನ್ನೊಬ್ಬರ ಬಳಿ ಪೊರಕೆಯನ್ನು ಉದರಿಯ ರೂಪದಲ್ಲಿ ತೆಗೆದುಕೊಳ್ಳಬೇಡಿ ಅಥವಾ ಬೇರೆಯವರ ಪೊರಕೆ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ನೆಲ ಒರೆಸೋದಾಗಲಿ ಕಸಗುಡಿಸೋದನ್ನು ಮಾಡಬೇಡಿ ಇಲ್ಲವಾದರೆ ಇನ್ನೊಬ್ಬರ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಕಷ್ಟಗಳು ನಿಮ್ಮ ಮನೆಗೆ ಬರದಂತಾಗುತ್ತದೆ ಹಾಗಾಗಿ ನಿಮ್ಮ ಮನೆಯ ಪೊರಕೆಯನ್ನು ಸ್ವತಃ ನೀವೇ ಖರೀದಿ ಮಾಡಬೇಕು ಮತ್ತು ಇನ್ನೊಬ್ಬರಿಗೆ ನೀವು ಬಳಸಲು ಕೊಡಬಾರದು ಒಂದು ವೇಳೆ ಬೇರೆಯವರು ಏನಾದರೂ ನಿಮಗೆ ಪೊರಕೆಯನ್ನು ಖರೀದಿ ಮಾಡಿ ಕೊಡಿಸ್ತಾ ಇದ್ದರೆ ಅದನ್ನು ಸಹ ನೀವು ತೆಗೆದುಕೊಳ್ಳಬಾರದು ಯಾವುದೇ ಕಾರಣಕ್ಕೂ ನಿಮ್ಮ ಹಣದಿಂದ ನೀವು ಪೊರಕೆಯನ್ನು ಖರೀದಿ ಮಾಡಿ ಮನೆಗೆ ತೆಗೆದುಕೊಂಡು ಬನ್ನಿರಿ ಮತ್ತೊಂದು ಚಿಕ್ಕ ಮಾಹಿತಿಯನ್ನು ಹೇಳ್ತೀವಿ ಕೇಳಿ ಹೊರಕೆಯನ್ನು ಖರೀದಿ ಮಾಡಿದ ನಂತರ ನೆಲದ ಮೇಲೆ ಸ್ವಲ್ಪ ನೀವು ಸಿಂಧೂರವನ್ನು ಹಾಕಿ ಗುಡಿಸಬೇಕು ನಂತರ ಉಳಿದ ಕೋಣೆಗಳನ್ನು ನೀವು ಸ್ವಚ್ಛ ಮಾಡಬೇಕು ಈ ರೀತಿ ಮಾಡಿದ್ರೆ ಶುದ್ಧತೆ ಅಲ್ಲಿ ವಾಸ ಮಾಡುತ್ತದೆ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಬರೆಯೋದನ್ನು ಮರೆಯುತ್ತೀರಿ ಧನ್ಯವಾದಗಳು